ಪ್ರತಿ ಭಾನುವಾರ ಬೆಳಗ್ಗೆ 7:15 ರಿಂದ 7:45 ರವರೆಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಸ್ತೋತ್ರ 38ರಿಂದ 47ನೇ ಸ್ತೋತ್ರದವರೆಗೆ ಆಚಾರ್ಯ ಮಾನತುಂಗರು ಭಗವಜ್ಜಿನೇಂದ್ರರ ಭಕ್ತಿಯನ್ನು ಮಾಡುವ ಜೀವರಿಗೆ ಯಾವುದೇ ಭಯಗಳು ಇರುವುದಿಲ್ಲ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಕುಂತಾಗ್ರ ಭಿನ್ನ ಗಜ ಶೋಣಿತ ವಾರಿವಾಹ ವೇಗಾವತಾರ ತರಣಾತುರ ಯೋಧ ಭೀಮಿ ಯುದ್ಧೇ ಜಯಂ ವಿಜಿತ ದುರ್ಜಯ ಜೇಯ ಪಕ್ಷ ತ್ವತ್ಪಾದ ಪಂಕಜವನಾಶ್ರೈಣೋ ಲಭಂತೆ. 43ನೇ ಸ್ತೋತ್ರದ ಭಾವಾರ್ಥ ಈ ಪ್ರಕಾರ ಇದೆ. ಯುದ್ಧರಂಗದಲ್ಲಿ ಭೀಕರ ಕಾಳಗವಾಗುತ್ತಿರುವಾಗ ಅನೇಕ ಸಾವು ನೋವುಗಳಾಗುತ್ತವೆ. ಭರ್ಜಿಯ ತಿವಿತದಿಂದ ಆನೆಗಳ ತಲೆಗಳು ಸೀಳಿ ರಕ್ತದ ಕೋಡಿ ಹರಿಯುತ್ತದೆ. ಭಟರು ಆ ಸಮರದ ಆವೇಶದಲ್ಲಿ ರಕ್ತ ಪ್ರವಾಹಗಳಲ್ಲಿ ಇಳಿದು ಆತುರಾತುರವಾಗಿ ದಾಟಲು ಹವಣಿಸುತ್ತಿರುತ್ತಾರೆ. ಜಯ ಅಪಜಯಗಳು ಅನಿಶ್ಚಿತವಾಗಿರುತ್ತದೆ. ಇಷ್ಟಾದರೂ ನಿಮ್ಮ ಪಾದಕಮಲಗಳ ಸ್ಮರಣೆಯೊಂದು ನಿಶ್ಚಲವಾಗಿ ಹೃದಯದಲ್ಲಿ ನೆಲೆಸಿದ್ದರೆ ಶತ್ರುರಾಜನು ಎಷ್ಟೇ ಬಲಿಷ್ಠನಾಗಿರಲಿ ಯುದ್ಧದಲ್ಲಿ ಜಯವು ಖಂಡಿತವಾಗಿ ದೊರೆಯುವುದು. ಆತ್ಮನ ಧ್ರುವ ಸ್ವಭಾವದ ಆಶ್ರಯದಿಂದ ಮೋಹನೀಯ ಕರ್ಮವೆಂಬ ಬಲಿಷ್ಠ ಶತ್ರುವನ್ನೇ ಗೆಲ್ಲಬಹುದಾದರೆ ಇನ್ನು ಬಾಹ್ಯದಲ್ಲಿ ಚತುರ್ಬಲ ಸೈನ್ಯವನ್ನು ಗೆಲ್ಲುವುದರಲ್ಲಿ ಆಶ್ಚರ್ಯವೇನಿದೆ? ಶಿಕ್ಷಕರೇ, ಇಂದು ತಾವು ಸತ್ಪಾತ್ರದಾನ ಎನ್ನುವ ನಾಟಕವನ್ನು ವೀಕ್ಷಿಸಲಿದ್ದೀರಿ. ಉತ್ತಮ ಶ್ರಾವಕನಾದವನು ತನ್ನ ಸಂಪಾದನೆಯ 1/10 ಭಾಗವನ್ನು ದಾನವನ್ನಾಗಿ ನೀಡಿ ಸಮಾಜದ ಋಣವನ್ನು ತೀರಿಸಬೇಕು. ಆಹಾರ ದಾನ, ಅಭಯದಾನ, ಔಷಧ ದಾನ ಮತ್ತು ಜ್ಞಾನದಾನ ಇವು ಚತುರ್ವಿಧ ದಾನಗಳು. ಉತ್ತಮ ಶ್ರಾವಕನಾದವನು ಹೇಗಿರಬೇಕು ಎಂದು 16ನೇ ಶತಮಾನದ ಕವಿ ರತ್ನಾಕರ ಈ ಪ್ರಕಾರ ಹೇಳಿದ್ದಾನೆ. ತನುವಂ ಸಂಘದ ಸೇವೆಯೋಳ್, ಮನಮಂ ಆತ್ಮಧ್ಯಾನದ ಅಭ್ಯಾಸದೋಳ್, ಧನಮಂ ದಾನ ಸುಪೂಜೆಯೋಳ್, ದಿನಮನ್ ಅರ್ಹಧರ್ಮ ಕಾರ್ಯ ಪ್ರವರ್ತನೆಯೋಳ್, ಪರ್ವವನುಲ್ದು ನೋಂಪಿಗಳೊಳಿರ್ದಾಯುಷ್ಯಮಂ ಮೋಕ್ಷ ಚಿಂತನೆಯೋಳ್ ತೀರ್ಚುವ ಸದ್ಗೃಹಸ್ಥನ್ ಅನಘಂ ರತ್ನಾಕರಾಧೀಶ್ವರ ಎಂದು. ಅನಘನಾದ ಅಂದರೆ ಶ್ರೇಷ್ಠನಾದ ಶ್ರಾವಕನು ದೇವಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ ತ್ಯಾಗ ಅಥವಾ ದಾನ ಈ ಮುಂತಾದ ಕರ್ತವ್ಯಗಳನ್ನು ನಿರಂತರವಾಗಿ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಮಹಾಕವಿ ರತ್ನಾಕರ ಹೇಳಿದ್ದಾನೆ. ಈ ಒಂದು ದಾನವನ್ನಾದರೂ ನಾವು ಯಾರಿಗೆ ನೀಡಬೇಕು ಎಂದರೆ ಸತ್ಪಾತ್ರರಾದವರಿಗೆ, ಸಮಾಜಕ್ಕೆ ಉಪಯುಕ್ತವಾದ ಕಾರ್ಯಗಳನ್ನು ಮಾಡುವವರಿಗೆ ನಾವು ನೀಡಬೇಕು. ಅದಲ್ಲದೆ ಸಮಾಜಘಾತುಕ ಶಕ್ತಿಗಳಿಗೆ ಮತ್ತು ದುಶ್ಚಟಗಳನ್ನು ಪೋಷಿಸುವವರಿಗೆ ನಾವು ದಾನವನ್ನು ನೀಡಿದರೆ ಇದರಿಂದ ಸಮಾಜಕ್ಕೆ, ದೇಶಕ್ಕೆ ಮತ್ತು ನಮಗೂ ಕೂಡ ಹಾನಿಯುಂಟಾಗುತ್ತದೆ ಎಂಬುದನ್ನು ನಿರೂಪಿಸುವ ಈ ಸುಂದರವಾದ ನಾಟಕವನ್ನು ವೀಕ್ಷಿಸೋಣ, ಬನ್ನಿ. ಪ್ರಿಯ ವೀಕ್ಷಕರೇ,
ಇಂದು ತಾವು ಸತ್ಪಾತ್ರದಾನ ನಾಟಕದ ನಾಲ್ಕನೇ ಭಾಗವನ್ನು ವೀಕ್ಷಿಸೋಣ. ಈಗ ನನ್ನ ಕೈಯಲ್ಲಿ ಹೊಟ್ಟೆ ಶೂ ತಡಕನಕ್ಕಾಗ್ತಾ ಇಲ್ಲ ಸ್ವಾಮಿ, ಏನಾದರೂ ಕೊಡಿ, ತಿನ್ನಕ್ಕೆ ಏನಾದರೂ ಕೊಡಿ ಸ್ವಾಮಿ, ಕೊಡಿ. ಇಲ್ಲೇ ಇದೆ ಕೊಡಕ್ಕೆ, ಕೊಟ್ರೆ ದುಡ್ಡು ಕೊಡಬೇಕು, ದುಡ್ಡು ಕೊಟ್ರೆ ಏನಾದರೂ ತಕ್ಕೋತೀಯ, ಮತ್ತೆ ಅದೇ ಶುರು ಮಾಡ್ಕೋತೀಯ. ಬನ್ನಿ ಸರ್, ಹೋಗೋಣ. ಇಲ್ಲಪ್ಪ, ಖಂಡಿತವಾಗ್ಲೂ ನನಗೆ ಮಾಡಲ್ಲಪ್ಪ, ನನ್ನ ನಂಬಿ ಇನ್ನು ಮುಂದೆ ಅಂತ ತಪ್ಪು ಮಾಡಲ್ಲ. ಆಯ್ತಪ್ಪ, ನಿನಗೆ ಊಟ ಬೇಕು ತಾನೆ, ನಮ್ಮ ಮನೇಲಿ ಊಟದ ವ್ಯವಸ್ಥೆ ಮಾಡ್ತೀನಿ. ಹೊಟ್ಟೆ ತುಂಬ ಊಟ ಮಾಡಿ ಆಮೇಲೆ ಮುಕ್ಕಿದ ವಿಚಾರ. ಓಕೆ, ನಿಮಗೆ ನೂರು ನಮಸ್ಕಾರ ಸ್ವಾಮಿ. ಇರಲಿ 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 ಇರಲಿ, ಮನೆಗೆ ನಡಿ, ಹಿಡ್ಕೊಳ್ಳಪ್ಪ ಸ್ವಲ್ಪ. ಬರಪ್ಪ ನಡಿ. ಏನೋ ಅಂದ್ರೆ ಒಳಗಡೆ ಆರಾಧನೆ ಪೂಜೆ ಇನ್ನು ಮುಗ್ದಿಲ್ಲ, ಪೂಜೆ ಕೂತಿರೋರೆಲ್ಲ ಉಪವಾಸನೆ ಕೂತಿದ್ದಾರೆ, ಇವ್ರಿಗೆ ಹೇಗೆ ಊಟಕ್ಕೆ ಬಡಿಸೋದು ಅಂತ. ಪದ್ಮ, ಹಸ್ತು ಬಂದವರಿಗೆ ಊಟ ಕೊಡೋದಕ್ಕಿಂತ ಪುಣ್ಯದ ಕೆಲಸ ಯಾವ್ದಿದೆ ಹೇಳು, ಅದನ್ನ ದೊಡ್ಡ ಪೂಜೆ ಯಾವ್ದಿದೆ ಹೇಳು. ಕುಡಿಯಕ್ಕೆ ಏನಾದ್ರೂ ಸರ್ ಕುಡಿ ಸರ್. ಎಲ್ಲ ವ್ಯವಸ್ಥೆ ಮಾಡೋಣ, ಮೊದಲು ಒಂದು ಲೋಟ ಹಾಲು ಕುಡಿ. ಹಾಂ ಆಯ್ತಾ ಕಾವ್ಯ, ಒಂದು ಲೋಟ ಹಾಲು ತಗೊಂಡು ಬಾಮ್ಮ. ಏನು ತೊಂದರೆ, ಸುಧಾರಿಸ್ಕೋ. ಹಾಂ ಬರುತ್ತೆ, ಹಾಲು ಬರುತ್ತೆ ಬಾಮ್ಮ, ಕೊಡಮ್ಮ ಕುಡಿ. ಪರವಾಗಿಲ್ವ ಈಗ, ಹ್ಞೂ ಸ್ವಲ್ಪ ಆರಾಮಾಯ್ತಾ? ಹಾಂ ಈಗ ಆರಾಮದಲ್ಲಿ ಊಟ ಮಾಡೋಣ ಬನ್ನಿ. ಅಯ್ಯಪ್ಪ ಮೆತ್ತಿಗೆ ಹಿಡ್ಕಪ್ಪ, ನಡೀರಿ ಮೆತ್ತಿ. ಜಯೇಂದ್ರ ಭಟ್ಟಾರಕ ಸ್ವಾಮೀಜಿ ಕೀ, ಜಯೇಂದ್ರ ಭಟ್ಟಾರಕ ಸ್ವಾಮೀಜಿ ಕೀ, ಓಂ ಶ್ರೀ ಜಯೇಂದ್ರ ಭಟ್ಟಾರಕ ಸ್ವಾಮೀಜಿ ಕೀ. ದಾನದಲ್ಲಿ ನಾಲ್ಕು ವಿಧ: ಆಹಾರ ದಾನ, ಅಭಯದಾನ, ಶಾಸ್ತ್ರದಾನ ಮತ್ತು ಇತರ ಇನ್ನೊಂದು ಮುಖ್ಯವಾದಂತಹ ದಾನ. ನಾನು ಹೇಳುತ್ತೇನೆ ತಮಗೆ, ಒಂದೊಂದಾಗಿ ವಿವರಿಸುತ್ತೇನೆ.
ಸಾವನಾರದಿಂದ ಕೇಳಿ ತಾವು. ಇದು ಬಹಳ ಮುಖ್ಯವಾದದ್ದು, ಶ್ರಾವಕರು ಪಾಲಿಸಬೇಕಾದದ್ದು. ಆಹಾರ ದಾನ ಇದು ದಾನಗಳಲ್ಲಿ ಮೊದಲನೆಯದು. ಚತುರ್ವಿಧ ದಾನಗಳಲ್ಲಿ ನಾಲ್ಕು ವಿಧ ದಾನಗಳಲ್ಲಿ ಆಹಾರ ದಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ನಮ್ಮ ಋಷಿಪುಂಗವರು, ಪ್ರಾಚೀನ ಆಚಾರ್ಯರು. ಶಾಸ್ತ್ರ ಗ್ರಂಥಗಳಲ್ಲಿ ಇದರ ಮಹತ್ವ, ಇದರ ಸ್ವರೂಪ ವಿವರಿಸಿದ್ದಾರೆ. ಆಹಾರ ದಾನ ಎಂದರೆ ಭೋಜನಕ್ಕೆ ಸುಮ್ಮನೆ ಕೊಡುವುದು ಎಂದು ಅರ್ಥವಲ್ಲ, ಅದಕ್ಕೆ ವಿಶೇಷವಾದಂತಹ ಅರ್ಥ ಉಂಟು. ಅದು ಏನು ಅಂದರೆ, ಯಾರಿಗೆ ಆಹಾರ ದಾನ ಕೊಡಬೇಕು, ಎಂಥವರಿಗೆ ಆಹಾರ ದಾನ ಕೊಟ್ಟರೆ ಅದಕ್ಕೆ ಒಳ್ಳೆಯ ಪರಿಣಾಮ, ಪುಣ್ಯ ಇತ್ಯಾದಿಗಳು ಉಂಟು, ಅದನ್ನು ಹೇಳಿದ್ದಾರೆ. ಆಹಾರ ದಾನದಲ್ಲಿ ಜಘನ್ಯ, ಮಧ್ಯಮ ಮತ್ತು ಉತ್ತಮ ಎಂದು ಉಂಟು. ಆಹಾರ ಜಘನ್ಯ ಅನ್ನತಕ್ಕಂಥದ್ದರೆ ಶ್ರಾವಕರಿಗೆ ಯಾರಿಗೆ ಬೇಕಾದರೂ ಕೊಡಬಹುದಾದಂಥದ್ದು, ಅದು ಜಘನ್ಯವಾದಂಥ ದಾನ. ಅಂದರೆ ಆಹಾರದ ಅಗತ್ಯ ಇರುವ ಜೀವಿಗೆ ಅದನ್ನು ಕೊಡ್ತಕ್ಕಂಥದ್ದು. ಆದರೆ ಮುನಿಗಳಿಗೆ, ನಿರ್ಗ್ರಂಥ ಮುನಿಗಳಿಗೆ ಅದರಲ್ಲಿಯೂ ಕೊಡುವ ಆಹಾರ, ಅದು ಉತ್ತಮ ಆಹಾರ ದಾನ. ಯಾಕೆ ಅಂತಂದರೆ, ಮುನಿಗಳು ಅವರು ಆಹಾರವನ್ನು ಸಿದ್ಧಪಡಿಸಿಕೊಳ್ಳುವುದಿಲ್ಲ. ಗೃಹಸ್ಥರು ಅಡುಗೆ ಮನೆಯಲ್ಲಿ ಪಾಕ ಇತ್ಯಾದಿ ಆಹಾರ ಸಿದ್ಧಪಡಿಸ್ತಾರೆ. ಆದರೆ ಮುನಿಗಳು ಅವರು ಆ ರೀತಿ ಆಹಾರವನ್ನು ಸಿದ್ಧಪಡಿಸುವುದಿಲ್ಲ. ಶ್ರಾವಕರು ಅವರು ಕುಳಿತೋ ನಿಂತೋ ಮನೆಯಲ್ಲಿ ಓಡಾಡಿಕೊಂಡೋ ತೆಗೆದುಕೊಳ್ತಾರೆ. ಆದರೆ ನಿರ್ಗ್ರಂಥ ಮುನಿಗಳು ಹಾಗಲ್ಲ. ಅವರು ತಟ್ಟೆ, ಪಾತ್ರೆ, ಪಡಗ ಇವು ಯಾವುದನ್ನು ಬಳಸೋದಿಲ್ಲ. ಅವರು ಪಾಣಿ ತಲ ಭೋಯಿ, ಪಾಣಿ ಅಂದರೆ ಕೈ, ತಲ ಅಂದರೆ ಅಂಗೈ. ಅಂಗೈಯಲ್ಲಿ ಎಡಗೈ ಮೇಲೆ ಬಲಗೈ ಇಟ್ಟು ಆ ಅಂಗೈಯಲ್ಲಿ ಪ್ರತಿಯೊಂದು ಬೆರಳನ್ನು ಬಿಡು ಮಾಡಿಕೊಂಡು ಶ್ರಾವಕರು ಭಕ್ತಿಯಿಂದ ಶ್ರದ್ಧೆಯಿಂದ ಸಿದ್ಧಪಡಿಸಿ ಶುಚಿಯಾಗಿ ಕೊಟ್ಟ ಆಹಾರವನ್ನು ತೆಗೆದುಕೊಳ್ಳುವುದಕ್ಕೆ ಮೊದಲು ಇನ್ನೊಮ್ಮೆ ಪರಿಶೀಲಿಸಿ ನೋಡ್ತಾರೆ. ಅದು ಸರಿಯಾಗಿದೆ ಅಂತ ಅವರ ಮನವರಿಕೆಯಾದರೆ ಆಗ ಅವರು ಆಹಾರವನ್ನು ತೆಗೆದುಕೊಳ್ತಾರೆ. ಇಲ್ಲದೇ ಇದ್ದರೆ ಅದು ಬಿಟ್ಟುಬಿಡ್ತಾರೆ. ಅದಕ್ಕೆ ಅಂತರಾಯ ಅಂತ ಹೆಸರು. ಆದ್ದರಿಂದ ಅಂಥ ನಿರ್ಗ್ರಂಥ ಮುನಿಗಳಿಗೆ ಕೊಡುವ ಆಹಾರ ಅದು ಉತ್ತಮವಾದ ಆಹಾರ ದಾನ ಅಂತ ಪರಿಣಮಿಸುತ್ತದೆ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಿಗ್ಗೆ 7:15 to 7:45 ಚಂದನವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಧಾರಾವಾಹಿಯನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ನಮ್ಮ ವಂದನೆಗಳು. ಪ್ರಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ತಾವು ನೋಡಲಿರುವ ಕ್ಷೇತ್ರ ಉತ್ತರ ಭಾರತದಲ್ಲಿರುವ ಹಸ್ತಿನಾಪುರ. ರಾಜಧಾನಿ ದೆಹಲಿಯಿಂದ 80 kilometers ದೂರದಲ್ಲಿರುವ ಹಸ್ತಿನಾಪುರವು ಜೈನರ ಪ್ರಮುಖ ತೀರ್ಥಕ್ಷೇತ್ರವಾಗಿದೆ. ಹಸ್ತಿನಾಪುರವು ರತ್ನತ್ರಯ ತೀರ್ಥಂಕರರೆಂದು ಪ್ರಸಿದ್ಧರಾಗಿರುವ ಶಾಂತಿನಾಥ, ಕುಂತುನಾಥ, ಅರನಾಥರ ಜನ್ಮಸ್ಥಳ ಹಾಗೂ ಅವರ ಗರ್ಭಕಲ್ಯಾಣಕ, ಜನ್ಮಕಲ್ಯಾಣಕ ಹಾಗೂ ಕೇವಲ ಜ್ಞಾನ ಕಲ್ಯಾಣಗಳು ನಡೆದ ಪವಿತ್ರ ಸ್ಥಳವಾಗಿದೆ. ಇತಿಹಾಸ ಪ್ರಸಿದ್ಧವಾದ ಹಸ್ತಿನಾಪುರ ದ್ವಾಪರ ಯುಗದಲ್ಲಿ ಪಾಂಡವ ಕೌರವರ ರಾಜಧಾನಿಯೂ ಸಹ ಆಗಿತ್ತು. ಇಂತಹ ಧಾರ್ಮಿಕ ಚಾರಿತ್ರಿಕ ಹಿನ್ನೆಲೆಯುಳ್ಳ ಈ ಕ್ಷೇತ್ರದಲ್ಲಿ ಆಲಿಕಾ ಶಿರೋಮಣಿ ಪರಮ ಪೂಜ್ಯ 105 ಜ್ಞಾನಮತಿ ಮಾತಾಜಿಯವರ ಪರಿಕಲ್ಪನೆಯಂತೆ ಬೃಹತ್ ಬಸದಿಗಳ ಸಮುಚ್ಚಯವೇ ನಿರ್ಮಾಣಗೊಂಡಿದೆ. ಇಲ್ಲಿನ ವಿಶೇಷತೆ ಎಂದರೆ ಸುಮೇರು ಪರ್ವತದ ರಚನೆ, ತೇರಹ ದ್ವೀಪ ಅಂದರೆ 13 ದ್ವೀಪಗಳ ರಚನೆ. ಬಸದಿ ಸಮುಚ್ಚಯದಲ್ಲಿ ಮಹಾವೀರ ತೀರ್ಥಂಕರರ ಬಸದಿ, ಚಂದ್ರಪ್ರಭ ತೀರ್ಥಂಕರರ ಬಸದಿ, ನಂದೀಶ್ವರ ದ್ವೀಪ, ಸಮವಸರಣ, ಆದಿನಾಥರಿಗೆ ಶ್ರೇಯಾಂಸರಾಜ ಆಹಾರ ನೀಡಿದ ದೃಶ್ಯ ಹಾಗೂ ಮಹಾರಾಷ್ಟ್ರದ ಭವ್ಯ ಶ್ರಾವಕರಿಂದ ನಿರ್ಮಾಣಗೊಳ್ಳುತ್ತಿರುವ ಶಾಂತಿನಾಥ ತೀರ್ಥಂಕರರ ಸಮವಸರಣ ಮತ್ತು ಅದ್ಭುತವಾದ ತ್ರಿಲೋಕದರ್ಶನ, ಮಕ್ಕಳಿಗಾಗಿ ಪುಟಾಣಿ ರೈಲು, ಮ್ಯೂಸಿಯಂ, ಐರಾವತ ಎಲ್ಲವನ್ನು ಕಾಣಬಹುದು. ಬನ್ನಿ ವೀಕ್ಷಕರೇ, ಹಸ್ತಿನಾಪುರಕ್ಕೆ ಹೋಗೋಣ.
ರಂದು ನಡೆದ ಕರ್ನಾಟಕ ಜೈನ್ ಅಸೋಸಿಯೇಷನ್ನ ಕಾರ್ಯಕಾರಿ ಸಮಿತಿಯ ಚುನಾವಣೆಯಲ್ಲಿ ವಿಜೇತರಾದವರ ಮಾಹಿತಿ ಹಾಗೂ ಚುನಾವಣೆಯ ಸಂದರ್ಭದ ಕೆಲವು ಮಧುರ ಕ್ಷಣಗಳು. ವಿನಯಪೂರ್ವಕವಾಗಿ ಮತದಾರರನ್ನು ಓಲೈಸುತ್ತಿರುವ ಅಭ್ಯರ್ಥಿಗಳು.
ಚುನಾವಣೆಯ ನಂತರ ನಡೆದ ಮತ ಎಣಿಕೆ ಸಂದರ್ಭ ಅಭ್ಯರ್ಥಿಗಳು ಮತಗಟ್ಟೆಯಲ್ಲಿ ಮತ ಚಲಾಯಿಸುತ್ತಿರುವುದು ಚುನಾವಣಾ ಅಧಿಕಾರಿಗಳಿಂದ ವಿಜೇತ ಅಭ್ಯರ್ಥಿಗಳ ಘೋಷಣೆ ಪ್ರಚಂಡ ಬಹುಮತ ಗಳಿಸಿದ ರತ್ನತ್ರಯ ನಿರ್ಮಾಪಕರಾದ ಡಾಕ್ಟರ್ ನೀರಜ ಅವರೊಂದಿಗೆ ಅಭಿಮಾನಿಗಳು ಸಂಭ್ರಮಿಸಿದ ಕ್ಷಣಗಳು ಕೈಗೂಡೆ ಮಾಡಿ ಹರು ಮನಸ್ಸು ಜಿನ ಧರ್ಮ ಧಾರ್ಮಿಕತೆ ಇದೆ.